ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಕುಂಕುಮಕ್ಕೆ ಪವಿತ್ರವಾದ ಸ್ಥಾನವಿದೆ. ಮಹಿಳೆಯರು, ಅದರಲ್ಲೂ ವಿವಾಹಿತ ಮಹಿಳೆಯರು ತಮ್ಮ ಹಣೆಯ ಮೇಲೆ ಕುಂಕುಮ ಇಡುವುದು ಮುತ್ತೈದೆತನದ ಸಂಕೇತವಾಗಿದೆ. ಅನಾದಿ ಕಾಲದಿಂದಲೂ ಕುಂಕುಮವು ಮುತ್ತೈದೆಯರ 5 ಮುತ್ತುಗಳಲ್ಲಿ ಒಂದೆನಿಸಿಕೊಂಡಿದೆ. ಸಿಂಧೂರಂ ಸೌಂದರ್ಯ ಸಾಧನಂ ಎಂಬ ಒಂದು ಮಾತಿದೆ. ಹಿಂದೂ ಶಾಸ್ತ್ರಗಳು ಹೇಳುವಂತೆ ಕುಂಕುಮವು ಸೌಂದರ್ಯ ಹಾಗೂ ಅದೃಷ್ಟದ ಸಂಕೇತ. ಆದ್ದರಿಂದಲೇ ಅದೃಷ್ಟವನ್ನು ತರುತ್ತದೆ ಎಂಬ ಕಾರಣದಿಂದಲೇ ಮುತ್ತೈದೆಯರೆಲ್ಲ ಕುಂಕುಮವನ್ನು ತಮ್ಮ ಹಣೆಗೆ ಹಚ್ಚಿಕೊಳ್ಳುತ್ತಾರೆ. ಕುಂಕುಮ ಇಲ್ಲದ ಹಣೆಯನ್ನು ಶುಭ ಎಂದು ಹೇಳಲಾಗುವುದಿಲ್ಲ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕುಂಕುಮವನ್ನು ಹಚ್ಚಿಕೊಳ್ಳುವುದರ ಹಿಂದಿನ ವಿಜ್ಞಾನವೇನು, ಕುಂಕುಮವನ್ನು ಧರಿಸುವುದರಿಂದ ಆಗುವ ಆರೋಗ್ಯ ಲಾಭಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆ ಉತ್ತರಗಳನ್ನು ಪಡೆದುಕೊಳ್ಳೋಣ. ಕುಂಕುಮದ ಮಹತ್ವ. ಕುಂಕುಮ ಎನ್ನುವುದು ಕೆಂಪು ಬಣ್ಣದ ಹುಡಿ. ಅರಿಶಿನ ಮತ್ತು ಸುಣ್ಣದ ಕಲ್ಲಿನ ಪುಡಿಯ ಜೊತೆ ಸ್ವಲ್ಪ ಎಣ್ಣೆ ಮಿಶ್ರಣವನ್ನು ಮಾಡಿ ಕುಂಕುಮವನ್ನು ತಯಾರಿಸಲಾಗುತ್ತದೆ. ದೇವಸ್ಥಾನ ಹಾಗೂ ಪೂಜಾ ಸ್ಥಳಗಳಲ್ಲಿ ಕುಂಕುಮ, ಗಂಧ, ವಿಭೂತಿಗಳನ್ನು ಪ್ರಸಾದವಾಗಿ ನೀಡಲಾಗುತ್ತದೆ. ಏಕೆಂದರೆ ಕೆಲವು ವಸ್ತುಗಳಲ್ಲಿ ಮಾತ್ರ ಅತಿ ಸುಲಭವಾಗಿ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯ ಅಡಕವಾಗಿರುತ್ತದೆ. ಅಂತಹ ಅಮೂಲ್ಯ ವಸ್ತುಗಳಲ್ಲಿ ಮೊದಲನೆಯದು ವಿಭೂತಿಯಾದರೆ ಎರಡನೆಯದು ಕುಂಕುಮ. ಕುಂಕುಮದಲ್ಲಿ ಅತಿ ಸುಲಭವಾಗಿ ಶಕ್ತಿಯನ್ನು ಹೀರಿಕೊಳ್ಳುವಂತಹ ಸಾಮರ್ಥ್ಯವಿದೆ. ದೇವಾಲಯಗಳಲ್ಲಿ ಧನಾತ್ಮಕ ಶಕ್ತಿಯು ಹೆಚ್ಚಾಗಿರುತ್ತದೆ. ಆದ್ದರಿಂದ ಕುಂಕುಮವನ್ನು ಆ ಧನಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳಲೆಂದೇ ಕೆಲ ಸಮಯ ಗರ್ಭಗುಡಿಯಲ್ಲಿ ಇರಿಸಿ ಅನಂತರ ಪ್ರಸಾದವಾಗಿ ವಿತರಿಸಲಾಗುತ್ತದೆ. ದೇವಿ ದೇವತೆಯರ ಪೂಜೆಗೂ ಸಹ ಕುಂಕುಮ ಪವಿತ್ರವಾದ್ದರಿಂದಲೇ ಅದನ್ನೇ ಬಳಸಲಾಗುತ್ತದೆ. ಅದನ್ನೇ ಕುಂಕುಮಾರ್ಚನೆ ಎನ್ನಲಾಗುತ್ತದೆ. ಕುಂಕುಮ ಹೆಣ್ಣು ಮಕ್ಕಳ ಸಿಂಗಾರ ವಸ್ತುಗಳಲ್ಲಿ ಒಂದು. ಹಣೆಯ ಮೇಲೆ ಕುಂಕುಮವಿದ್ದಲ್ಲಿ ಹೆಣ್ಣು ಮಕ್ಕಳು ಬಹಳ ಲಕ್ಷಣವಾಗಿ ಕಾಣಿಸುತ್ತಾರೆ. ಯಾವ ಆಭರಣಗಳನ್ನು ತೊಡದಿದ್ದರೂ ಹಣೆಗೆ ಕುಂಕುಮವಿದ್ದರೆ ಸಾಕು, ಹೆಣ್ಣು ಮಕ್ಕಳು ಸುಂದರವಾಗಿ ಶೋಭಿಸುತ್ತಾರೆ. ಯಾರ ಹಣೆಯಲ್ಲಿ ಕುಂಕುಮ ಇರುತ್ತದೆಯೋ ಅಲ್ಲಿ ಲಕ್ಷ್ಮೀನಾರಾಯಣರ ಸನ್ನಿಧಾನ ಇರುತ್ತದೆ. ಅರಿಶಿನ ಕುಂಕುಮಗಳನ್ನು ನೀಡಿ ಮುತ್ತೈದೆಯರನ್ನು ಗೌರವಿಸುವುದು ಹಿಂದೂ ಸಂಪ್ರದಾಯ. ಕುಂಕುಮ ಬರೀ ಅಂದವನ್ನು ಹೆಚ್ಚಿಸುವ ಪ್ರಸಾದನ ಮಾತ್ರವಲ್ಲ, ಅದರ ಹಿಂದೆ ಆರೋಗ್ಯದ ಗುಟ್ಟೂ ಸಹ ಅಡಗಿದೆ. ಕುಂಕುಮ ಧರಿಸುವುದರ ಹಿಂದಿರುವಂತಹ ಆರೋಗ್ಯ ಲಾಭಗಳು. ಹಣೆಯ ಮೇಲೆ ಹುಬ್ಬುಗಳ ನಡುವೆ ಇರುವ ಜಾಗ ಮುಖದ ಒಂದು ಮುಖ್ಯವಾದ ಜಾಗವಾಗಿದೆ. ಈ ಜಾಗಕ್ಕೆ ಚಕ್ರಬಿಂದು ಎನ್ನಲಾಗುತ್ತದೆ. ಯೋಗಶಾಸ್ತ್ರದಲ್ಲಿ ಚಕ್ರಬಿಂದುವಿಗೆ ಆಜ್ಞಾಚಕ್ರ ಅಥವಾ ಆಜ್ಞಾಚಕ್ರ ಎನ್ನಲಾಗುತ್ತದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡುವುದಾದರೆ ಶಿವಪರಮಾತ್ಮರಿಗೆ ಮೂರನೆಯ ಕಣ್ಣಿರುವುದು ಇದೇ ಚಕ್ರಬಿಂದುವಿನ ಸ್ಥಳದಲ್ಲಿ. ಈ ಚಕ್ರಬಿಂದುವಿನ ಭಾಗವನ್ನು ಒತ್ತಿ ಹಿಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಲಭಿಸುತ್ತದೆ. ಕುಂಕುಮವನ್ನು ಹಚ್ಚಿಕೊಳ್ಳುವಾಗ ಆಜ್ಞಾಚಕ್ರದ ಮೇಲೆ ಒತ್ತಡ ಬೀಳುತ್ತದೆ. ಇದರಿಂದ ಮುಖದ ಮೇಲಿನ ಸ್ನಾಯುಗಳಿಗೆ ರಕ್ತದ ಸಂಚಾರ ಸುಗಮವಾಗುತ್ತದೆ. ಇದರಿಂದ ಮುಖವು ಪ್ರಕಾಶಮಾನವಾಗಿ ಹೊಳೆಯುತ್ತದೆ. ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಕೆಟ್ಟ ಶಕ್ತಿಗಳಿಗೆ ಆಜ್ಞಾಚಕ್ರದಿಂದ ಶರೀರದೊಳಗೆ ಸೇರಿಕೊಳ್ಳಲು ಅಡಚಣೆ ಉಂಟಾಗುತ್ತದೆ. ಇದರಿಂದ ಕೆಟ್ಟ ಶಕ್ತಿಗಳಿಗೆ ಶರೀರದಲ್ಲಿ ಸೇರಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಹೆಚ್ಚಿನ ಮಹಿಳಾ ಮಣಿಗಳು ಕುಂಕುಮವನ್ನು ಧರಿಸುವ ಬದಲು ಪ್ಲಾಸ್ಟಿಕ್ ಬಿಂದಿಗಳನ್ನು ಬಳಸುತ್ತಾರೆ. ಆ ರೀತಿ ಮಾಡುವುದರಿಂದ ಆಜ್ಞಾಚಕ್ರ ಮುಚ್ಚಿ ಹೋಗುತ್ತದೆ. ಈ ರೀತಿ ಆಗದಂತೆ ತಡೆಗಟ್ಟಲು ಸ್ತ್ರೀಯರು ಬಿಂದಿಗಿಂತ ಕುಂಕುಮವನ್ನೇ ಹಚ್ಚಬೇಕು. ಕೇವಲ ವಿವಾಹಿತ ಮಹಿಳೆಯರು ಮಾತ್ರವಲ್ಲದೆ ಎಲ್ಲ ಹೆಣ್ಣು ಮಕ್ಕಳು ಸಹ ಹಣೆಯ ಮೇಲೆ ಕುಂಕುಮವನ್ನು ಇಡುವುದು ಶುಭ ಸೂಚಕವಾಗಿದೆ. ಮಹಿಳೆಯರು ಸಾಮಾನ್ಯವಾಗಿ ತಮ್ಮ ಆಜ್ಞಾಚಕ್ರದ ಮೇಲೆ ಕೆಂಪು ಗೋಲಾಕಾರದ ಕುಂಕುಮವನ್ನು ಇಡುತ್ತಾರೆ. ಪುರುಷರು ತಮ್ಮ ಹಣೆಯ ಮೇಲೆ ಉದ್ದ ತಿಲಕವನ್ನು ಹಚ್ಚಿಕೊಳ್ಳುತ್ತಾರೆ. ಕುಂಕುಮವನ್ನು ಹಚ್ಚಿಕೊಳ್ಳುವುದರಿಂದ ಬ್ರಹ್ಮಾಂಡದಲ್ಲಿನ ಚೈತನ್ಯ ಆಕರ್ಷಿತಗೊಳ್ಳುತ್ತದೆ. ಗೋಲಾಕಾರದ ಕುಂಕುಮದಿಂದ ಶಕ್ತಿಯು ಅಲ್ಲಿಯೇ ತಿರುಗುತ್ತಿರುತ್ತದೆ. ಅವಶ್ಯಕತೆಗನುಸಾರವಾಗಿ ಕೇಂದ್ರ ಬಿಂದುವಿನಲ್ಲಿ ಪ್ರಕಟಗೊಳ್ಳುತ್ತದೆ. ಹುಬ್ಬುಗಳ ಮಧ್ಯೆ ಇರುವ ಆಜ್ಞಾಚಕ್ರದ ಮೇಲೆ ಕುಂಕುಮ ಧಾರಣೆ ಮಾಡುವುದರಿಂದ ದೇಹದ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀಳುತ್ತದೆ ಎಂದು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ.
ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದಾಗ ಹಣೆಗೆ ಕುಂಕುಮವನ್ನು ಹಚ್ಚುವುದರಿಂದ ಮೆದುಳಿನಲ್ಲಿ ಸೆರಾಟೋನಿನ್ ಎಂಬ ಹೆಸರಿನ ರಾಸಾಯನಿಕ ಸಮತೋಲನ ಸ್ಥಿತಿಗೆ ಬರುತ್ತದೆ. ಇದರಿಂದ ನೆನಪಿನ ಶಕ್ತಿ ವೃದ್ಧಿಯಾಗುತ್ತದೆ ಮತ್ತು ಮಾನಸಿಕ ಅಸಮತೋಲನ ಉಂಟಾಗುವುದೇ ಇಲ್ಲ. ಎರಡು ಹುಬ್ಬುಗಳ ಮಧ್ಯೆ ಕುಂಕುಮವಿದ್ದಲ್ಲಿ ನಮ್ಮ ಮನಸ್ಸು ಒಂದೆಡೆ ಕೇಂದ್ರೀಕೃತವಾಗಿರುತ್ತದೆ. ತಲೆನೋವನ್ನು ಕಡಿಮೆ ಮಾಡಲು ಸಹ ಕುಂಕುಮ ಬಹಳ ಸಹಾಯ ಮಾಡುತ್ತದೆ. ಕುಂಕುಮದಲ್ಲಿ ಉಷ್ಣವನ್ನು ಕಡಿಮೆ ಮಾಡುವಂತಹ ಶಕ್ತಿಯೂ ಸಹ ಇದೆ. ಕುಂಕುಮವು ಉತ್ತೇಜಕ ಗುಣವನ್ನು ಹೊಂದಿದೆ. ಇದನ್ನು ಹಣೆಯ ಮೇಲೆ ಧಾರಣೆ ಮಾಡುವುದರಿಂದ ಪಿಟ್ಯುಟರಿ ಗ್ರಂಥಿಯನ್ನು ಉತ್ತೇಜಿಸಿ ಅದರ ಹಾರ್ಮೋನ್ ನಿಯಮಿತವಾಗಿ ಸ್ರವಿಸುವಂತೆ ಮಾಡುತ್ತದೆ. ಪೌರಾಣಿಕ ನಂಬಿಕೆಗಳ ಪ್ರಕಾರ ಕುಂಕುಮ ಪಾರ್ವತಿ, ಸತಿ ಅಥವಾ ಸ್ತ್ರೀಶಕ್ತಿಯ ಸಂಕೇತ. ಸತಿಯು ತನ್ನ ಗಂಡ ಶಿವಪರಮಾತ್ಮರ ಗೌರವಾರ್ಥ ತನ್ನ ಪ್ರಾಣವನ್ನೇ ನೀಡಿದ ಪತಿವ್ರತೆ. ಹಾಗಾಗಿ ಯಾರು ಹಣೆಯಲ್ಲಿ ಕುಂಕುಮವನ್ನು ಧರಿಸುತ್ತಾರೋ ಅವರ ಪತಿಯನ್ನು ಪಾರ್ವತೀದೇವಿಯೇ ರಕ್ಷಿಸುತ್ತಾರೆ ಎನ್ನುವ ಧಾರ್ಮಿಕ ನಂಬಿಕೆ ಇದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಈ ದಿನದ ಸಂಚಿಕೆಯಲ್ಲಿ ಕುಂಕುಮ ಅಥವಾ ಸಿಂಧೂರದ ಕುರಿತು ಹಲವಾರು ವಿಶೇಷ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.